ಶ್ರೀಕಲ್ಕಿಯ ಇಂದಿನ ಪವಾಡ ಇದು ತ್ರಿಸೂರ್ನ ಜೆಸಿನ್ ಅಜಯ್ ಕುಮಾರ್ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಕಳೆದ ಮೂರು ವರ್ಷಗಳಿಂದ ಧರ್ಮದಲ್ಲಿದ್ದೇನೆ ನನ್ನ ಜೀವನದಲ್ಲಿ ನಾನೊಂದು ಬಹಳ ದೊಡ್ಡ ಪವಾಡವನ್ನು ಅನುಭವಿಸಿದ್ದೇನೆ ನಾನು ಧರ್ಮಕ್ಕೆ ಬಂದಾಗ ನಮಗೆ ಆರು ವರ್ಷದ ಒಬ್ಬನೇ ಮಗ ಇದ್ದ ನನ್ನ ಹೆಂಡತಿಗೆ ತೀವ್ರವಾದ ಪಿ ಸಿ ಓ ಡಿ ಸಮಸ್ಯೆ ಇತ್ತು ಆದ್ದರಿಂದ ನಮ್ಮ ಎರಡನೇ ಮಗುವಿನ ಆಸೆ ಈಡೇರುವುದು ಅಸಾಧ್ಯವಾಗಿತ್ತು ನಾವು ಸಮಾಲೋಚಿಸಿದ ಎಲ್ಲ ವೈದ್ಯರುಗಳು ಸಹ ಗರ್ಭಧಾರಣೆಯು ಅಸಂಭವವೆಂದು ಅಭಿಪ್ರಾಯಪಟ್ಟರು ನಮಗೆ ದುಃಖ ಮತ್ತು ನಿರಾಶೆಯಾಗಿತ್ತು ಅದೇ ಸಮಯದಲ್ಲಿ ನಾನು ಸತ್ಯಲೋಕದಲ್ಲಿ ನಡೆಯುವ ನವಗ್ರಹ ಹೋಮದಲ್ಲಿ ಪಾಲ್ಗೊಳ್ಳಲು ನಿರ್ಧರಿಸಿದೆ ಹೋಮದಲ್ಲಿ ನನ್ನ ಮುಖ್ಯ ಪ್ರಾರ್ಥನೆಯು ಎರಡನೆಯ ಮಗುವಿಗಾಗಿತ್ತು ನನ್ನ ಹೆಂಡತಿಯು ಶ್ರದ್ಧೆಯಿಂದ ಪ್ರಾರ್ಥಿಸಿದಳು ಮೂರು ತಿಂಗಳ ನಂತರ ನಾವು ನಮ್ಮ ಜೀವನದಲ್ಲಿ ಆ ಪವಾಡಕ್ಕೆ ಸಾಕ್ಷಿಯಾದವು ನನ್ನ ಹೆಂಡತಿಯು ಗರ್ಭಿಣಿಯಾದಳು ಆದರೆ ನಂತರ ಮಧುಮೇಹದ ಸಮಸ್ಯೆ ರಕ್ತದೊತ್ತಡ ಇತ್ಯಾದಿ ಹಲವಾರು ಆರೋಗ್ಯ ಸಮಸ್ಯೆಗಳು ಉದ್ಭವಿಸಿದವು ಸ್ಕ್ಯಾನ್ ಮಾಡಿದ ನಂತರ ಮಗುವಿನಲ್ಲಿ ಡೌನ್ ಸಿಂಡ್ರೋಮ್ ಮತ್ತು ಅಸಮರ್ಪಕ ಮುಖದಂತಹ ಕೆಲವು ಗಂಭೀರ ಸಮಸ್ಯೆಗಳು ಆಗಬಹುದು ಎಂದು ವೈದ್ಯರು ನಿರೀಕ್ಷಿಸಿ ನಮಗೆ ಹೇಳಿದರು ಆದರೆ ನಮ್ಮ ಮಗು ಸಂಪೂರ್ಣವಾಗಿ ಸಾಮಾನ್ಯ ಮತ್ತು ಆರೋಗ್ಯಕರ ಮಗುವಾಗಿರುತ್ತದೆ ಎಂದು ನಾವಿಬ್ಬರೂ ಬಲವಾಗಿ ನಂಬಿದ್ದೆವು ವೈದ್ಯರು ಗರ್ಭಪಾತಕ್ಕೆ ಸಲಹೆ ನೀಡಿದ್ದರು ನಮ್ಮ ಶ್ರೀಕಲ್ಕಿ ಅಮ್ಮ ಭಗವಾನರ ಉಡುಗೊರೆಯು ಅತ್ಯುತ್ತಮವಾಗಿಯೇ ಇರುತ್ತದೆ ಎಂದು ನಾವು ಖಚಿತವಾಗಿ ನಂಬಿದ್ದೆವು ಈಗ ನಮ್ಮ ಕಿರಿಯ ಮಗನಿಗೆ ಎರಡು ವರ್ಷ ಅವನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾನೆ ವೈದ್ಯರು ನಿರೀಕ್ಷಿಸಿದ ಯಾವುದೇ ಸಮಸ್ಯೆಗಳಿಲ್ಲ ಪ್ರೀತಿಯ ಶ್ರೀಕಲ್ಕಿ ಅಮ್ಮ ಭಗವಾನ್ ನಿಮಗೆ ತುಂಬ ಧನ್ಯವಾದಗಳು ಜೈ ಬೋಲೋ ವೈದೀಶ್ವರ ಪರಂಜ್ಯೋತಿ ಶ್ರೀ कल की अम्मा भगवान रिके जय